ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ಕೆಲಸ ಮಾಡಿ ಡೈರೆಕ್ಟ್ ಮಲಗೋಕ್ಕಿಂತ ಮುಂಚೆ ಒಂದು 20 ನಿಮಿಷ ಮಸಾಜ್ ತೊಗೊಳೋದ್ರಿಂದ ಕಂಪ್ಲೀಟ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಚೆನ್ನಾಗಿದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಎಕ್ಸಸೈಸ್ ಮಿಷಿನ್ ಇದೆ, ಲೈಕ್ ಅದರಲ್ಲಿ ವೆಯ್ಟ್ ಲಾಸ್ ಎಲ್ಲ ಆಗುತ್ತಂತೆ, ಎಕ್ಸಸೈಸ್ ಎಲ್ಲ ಮಾಡ್ತಾರಂತೆ. ಬೆಳಿಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಯೂಸ್ ಮಾಡ್ಕೊಂಡ್ರೆ ಒಂದು ತಿಂಗಳಲ್ಲಿ 3 to 4 ಕೆಜಿ ಅನ್ವಾಂಟೆಡ್ ಫ್ಯಾಟ್ನ ನೀವು ರಿಡ್ಯೂಸ್ ಮಾಡ್ಕೊಂಡು, ನಿಮ್ಗೆ ಯಾವ ಫ್ಯಾಟ್ ಬೇಡೋ ಅದು ಮಾತ್ರ ಟಾರ್ಗೆಟ್ ಮಾಡಿ ರಿಡ್ಯೂಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಾಕು. ನಿಂತ್ಕೊಂಡ್ರೆ ಸಾಕು, ಒಂದು ಬೆಂಡ್ ಯುವರ್ ಬೋತ್ ನೀಸ್ ಫಾರ್ ಥೈಸ್ಗೆ. ಸೈಕ್ಲಿಂಗ್ ಏನು ಮಾಡ್ತಿರಲ್ಲ, ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ, ನೀ ಪೇನ್ ಬರ್ತದೆ, ಜಾಯಿಂಟ್ ಪೇನ್ ಬರ್ತದೆ, ಲೇಡೀಸ್ ಮಾಡೋಗಿಲ್ಲ, ಏಜ್ ಪೀಪಲ್ಸ್ ಮಾಡೋಗಿಲ್ಲ. ಸರ್ ಈಗ ಇದು ರನ್ನಿಂಗು ಸೈಕ್ಲಿಂಗು ಆಮೇಲೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ಸೈಡ್ ಎಫೆಕ್ಟ್ಸ್ ಏನು ಇಲ್ವಾ? ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿರಿ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ರೀಸೆಂಟಾಗಿ ಒಂದು 2-3 ಸಲ ಈ ಎಕ್ಸಿಬಿಷನ್ಗೆ ಬಂದಿದ್ದೀನಿ. ಇದು ಎಲೆಕ್ಟ್ರಿಕ್ ಬೈಕ್ ಎಕ್ಸಿಬಿಷನ್, ನೀವು ತಮ್ಮನೇಲು ಮತ್ತು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ನಾವು ಮಾತಾಡ್ತಾ ಇದ್ದಕ್ಕೆ ಬ್ಯಾನರೇ ಬಿದ್ದೋಯ್ತು. ಪ್ರತಿ ಸಲ ಒಂದೊಂದು ಮಂತ್ಗೂ ಒಂದೊಂದು ಸಲ ಎಕ್ಸಿಬಿಷನ್ ಮಾಡ್ತಾರೆ ಇಲ್ಲಿ. BIEC ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ನೆಲಮಂಗ್ಲ ರೋಡಲ್ಲಿದೆ. ಸೊ ನೀವು ಪ್ರತಿ ಮಂತು ಬರ್ಬೋದು, ಲೈಕ್ ಯಾವಾಗ ಬೇಕು ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರೇ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಲೈಕ್ ಯಾವಾಗ ಯಾವಾಗ ಎಕ್ಸಿಬಿಷನ್ ಇರುತ್ತೆ ಅಂತ. ಸೊ ಇಲ್ಲಿ ಎವ್ರಿ ಮಂತು, ಲೈಕ್ 2-3 ಮಂತ್ಸ್ ಬ್ಯಾಕ್ ನಾನು ಮಾಡಿದ್ದಕ್ಕೂ ಇವಾಗ ಮಾಡ್ತೀವಿ ಅದಕ್ಕೂ ಒಂದು 2 ಎಕ್ಸಿಬಿಷನ್ಗೂ ಫುಲ್ ಇಂಪ್ರೂವ್ಮೆಂಟ್ ಇದೆ. ಲೈಕ್ ಅವಾಗೆಲ್ಲ ಫ್ರೀ ಆಗಿಬಿಡ್ತಿದ್ರು, ಜನ ಯಾರು ಬರ್ತಾ ಇಲ್ಲ ಅಂತ. ಸೊ ಇವಾಗ ಹೆವಿ ಜನ ಬರ್ತಿದ್ದಾರೆ, ಹೆವಿ ಆಗಿದೆ, ಮತ್ತು ಎಲ್ಲ ಕಡೆ ಪಾರ್ಕಿಂಗ್ ಎಲ್ಲ ಕಡೆ ದುಡ್ಡು ತೊಗೋತಿದ್ದಾರೆ, ಲೈಕ್ ಎಲ್ಲ ಕಮರ್ಷಿಯಲ್ ಮಾಡಿದ್ದಾರೆ, ಯಾಕಂದರೆ ಜನ ಬರ್ತಿದ್ದಾರೆ. ಸೊ ಚೆನ್ನಾಗಿ ಯೂಸ್ ಆಗ್ತಾ ಇದೆ, ಅವ್ರಿಗೂ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಆಮೇಲೆ ನಿಮಗೂ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಎಲ್ರಿಗೂ ತುಂಬ ಯೂಸ್ ಆಗ್ತಾ ಇದೆ ಅಂತ. ಸೊ ಲೇಟ್ ಮಾಡೋದು ಬೇಡ, ಒಳ್ಳೊಳ್ಳೆ ಎಲೆಕ್ಟ್ರಿಕ್ ಬೈಕ್ಸ್ ಇದೆ, ಒಳ್ಳೊಳ್ಳೆ ಕಾನ್ಸೆಪ್ಟ್ ಇದೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ವೀಡಿಯೋನ ಎಂಡ್ವರೆಗೂ ನೋಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಹೋಗೋಣ. ಪ್ರತಿ ಸಲನು ನಾನು ಒಬ್ಬನೇ ಬರ್ತಾ ಇದ್ದೆ, ಲೈಕ್ ಈ ನಮ್ಮ ಜೊತೆ ಜಗದೀಶ್ ಅವ್ರು ಬಂದವರು. ಹಾಯ್ ಬ್ರೋ. ಹಲೋ ಬ್ರೋ. ಅವ್ರು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇಲ್ಲ, ಲೈಕ್ ಅವರೇ ಸಪ್ರೇಟ್ ಆಗಿ ಹೋಗ್ತಾರೆ, ನಾನೇ ಸಪ್ರೇಟ್ ಆಗಿ ಹೋಗ್ತೀನಿ. ಯಾಕಂದ್ರೆ ಇಬ್ಬರು ಒಟ್ಟಿಗೆ ಹೋದ್ರೆ ಒಂದೇ ಥರ ಕಂಟೆಂಟ್ ಆಗೋಗುತ್ತೆ, ಆಮೇಲೆ ನಿಮಗೂ ನೋಡೋಕೆ ಬೋರ್ ಆಗುತ್ತೆ. ಅದಕ್ಕೆ ಸೊ ನಾನು ಸಪ್ರೇಟ್ ಆಗಿ ಹೋಗ್ತೀನಿ, ಅವ್ರು ಸಪ್ರೇಟ್ ಆಗಿ ಹೋಗ್ತಾರೆ. ಎವ್ರಿ ಟೈಮ್ ಬರಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ನೋಡಿ. ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿಂದ ಹೋಗಬೇಕಾಗುತ್ತೆ. ಸೊ ನಾರ್ಮಲಾಗಿ ಇಷ್ಟು ದಿನ ಬರಬೇಕಾದ್ರೆ ಫ್ರೀ ಆಗಿತ್ತು ಎಕ್ಸಿಬಿಷನು, ಲೈಕ್ ಅವಾಗ ಜನ ಎಲ್ಲ ಬರ್ತಾ ಇಲ್ಲ. ಇವಾಗ ಎಂಟ್ರಿ ಫೀಸ್ ಬೇರೆ 100 ರುಪೀಸು, ಮೊನ್ನೆ 100 ರುಪೀಸ್ ಕೊಡ್ವಿ, ಲೈಕ್ ಹೆಂಗಿದೆ ಅಂತ ಸುಮ್ಮನೆ ನೋಡೋಣ ಅಂತ ಬಂದಾಗ ಇವತ್ತು 100 ರುಪೀಸ್ ಕೊಡ್ತಾ ಇದ್ದೀವಿ ಶೂಟ್ ಮಾಡೋದಕ್ಕೆ. ತುಂಬ ಖರ್ಚಿದೆ ಜೀವನ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಫಸ್ಟು ಸಿಗೋದೇನೆ Log 9 ಅಂತ, ಸಖತ್ ಹ್ಯೂಜ್ ಆಗಿ ಫುಲ್ ಹೆವಿ ಜಾಗ ತೊಗೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಫಸ್ಟ್ ಎಲ್ಲಿ ಹೋಗೋಣ, ಬನ್ನಿ ನೋಡೋಣ. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಒಂದು ಮಸಾಜಿಂಗ್ ಚೇರ್ ಅಂತ ಇದೆ, ಹಿಂದೆಗಡೆ ನೋಡ್ಬೋದು ನೋಡಿ. ಸೊ ಈ ಮಸಾಜಿಂಗ್ ಚೇರ್ ಬಗ್ಗೆ ಲೈಕ್ ಏನು ಎತ್ತ, ಆಮೇಲೆ ಇದು ಎಕ್ಸಸೈಸ್ ಮಾಡೋ ಮಿಷಿನ್ಸ್ ಅಂತೆ, ಅವೆಲ್ಲ ಏನು ಎಂತ ಎತ್ತ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ನಮ್ಗೆ ಇವಾಗ. ಜಗದೀಶ್ ಕೂತಿದ್ದಾರೆ. ನಾವು ರೆಸ್ಟೋಲೆಕ್ಸ್ ಅಡ್ವಾನ್ಸ್ ಹೆಲ್ತ್ ಕೇರ್ ಎಕ್ವಿಪ್ಮೆಂಟ್ ಅಂತ, ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಸೊ ಇಲ್ಲಿ ಗ್ರೀನ್ ಎಕ್ಸ್ಪೋ 2022 BIEC ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ ಮಸಾಜ್ ಚೇರ್ನ ಅಳವಡಿಸಿದ್ದೀವಿ. ಸೊ ಇದು ನಿಮಗೆ ರಿಲ್ಯಾಕ್ಸೇಷನ್ಗೋಸ್ಕರ ತುಂಬ ಒಳ್ಳೆಯದು ನೋಡಿ. ಒಂದು ಸಲ ನೀವು ಆನ್ ಮಾಡಿದ್ರೆ, ಸೊ ಇಲ್ಲಿ ಟಾಪ್ ಎಂಡ್ ಮಾಡಲ್ ನಾವು ಮಸಾಜ್ ಚೇರ್ನ ಇಟ್ಟಿದ್ದೀವಿ. ಇದರ ಫ್ಯೂಚರ್ ಏನಿದೆ ಅಂದರೆ, ಫಸ್ಟ್ ಯಾರೇ ಕೂತ್ಕೊಂಡ್ರು ಫಸ್ಟ್ 30 ಸೆಕೆಂಡ್ಸ್ವರೆಗೂ ಕಂಪ್ಲೀಟ್ ಬಾಡಿನ ಸ್ಕ್ಯಾನ್ ಮಾಡುತ್ತೆ. ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಬ್ಬರು ಹೈಟ್ ವೆಯ್ಟ್ ವಿಡ್ತು ಡಿಫ್ರೆಂಟ್ ಇರೋದ್ರಿಂದ ಫಸ್ಟ್ 30 ಸೆಕೆಂಡ್ ಸ್ಕ್ಯಾನ್ ಆಗುತ್ತೆ, ಸ್ಕ್ಯಾನಿಂಗ್ ಕಂಪ್ಲೀಟ್ ಆದಮೇಲೆ ಮಸಾಜ್ ಸ್ಟಾರ್ಟ್ ಆಗುತ್ತೆ. ಇದು 0 gravity ಮಸಾಜ್ ಮಾಡುತ್ತೆ. ಮಸಾಜ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಇದರಿಂದ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಮಾಡುತ್ತೆ. ಶುಗರ್ ಪೇಷಂಟ್ಗೆ ಮತ್ತು BP, ವೆರಿಕೋಸ್ ಪೇನ್, ಆರ್ಥರೈಟಿಸು, ಸ್ವೆಲ್ಲಿಂಗು, ಇದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ದಿನ ಬೆಳಿಗ್ಗೆಯಿಂದ ನಾವು ಸಾಯಂಕಾಲದವರೆಗೂ ಕೆಲಸ ಮಾಡಿ ಹಾರ್ಡ್ಲಿ ಟಯರ್ಡ್ ಆಗಿ ರಾತ್ರಿ ಮಲಗಿ ನಮಗೆ ಬೆಳಿಗ್ಗೆ ಎದ್ದೋಳೋದ್ರಿಂದ 100% ರಿಲ್ಯಾಕ್ಸೇಷನ್ ಸಿಗಲ್ಲ, 20% ಕ್ಯಾರಿ ಓವರ್ ಆಗ್ತಾ ಇರುತ್ತೆ. ಸೊ ಇದರಿಂದ ನಮಗೆ ಆಫ್ಟರ್ 55-60 ಇಯರ್ಸ್ ಆದ ನಂತರ ಏನಾಗುತ್ತೆ ಅಂದರೆ, ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು, ಒಂಥರ ಟಯರ್ಡ್ನೆಸ್ ಫೀಲ್ ಆಗೋದು, ಇವೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ನಮಗೆ. ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವು ಕೆಲಸ ಮಾಡಿ ಡೈರೆಕ್ಟ್ ಮಲಗೋಕ್ಕಿಂತ ಮುಂಚೆ ಒಂದು 20 ನಿಮಿಷ ಮಸಾಜ್ ತೊಗೊಳೋದ್ರಿಂದ ಕಂಪ್ಲೀಟ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದರಿಂದ ಬೆಳಿಗ್ಗಿಂದ ಇರೋಂಥ ಒಂದು ಸ್ಟ್ರೆಸ್ನೆಸ್ಸು, ಫಟಿಗ್ನೆಸ್ಸು, ಸ್ಟಿಫ್ನೆಸ್ ಇದನ್ನೆಲ್ಲ ತೆಗೆದಾಕ್ಬಿಡುತ್ತೆ. ಮೆಂಟಲಿ ಮತ್ತು ಫಿಸಿಕಲಿ ಟೆನ್ಷನಿಂದ ದೂರ ಇರ್ಬೋದು. ಪ್ಲಸ್ ಇದರಲ್ಲಿ ಬ್ಯಾಕ್ ಸೈಡ್ ಥರ್ಮಲ್ ಹೀಟರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಇದು ಟಾಪ್ ಎಂಡ್ ಮಾಡಲ್ ಇಟ್ಟಿದ್ದೀವಿ ನಾವು. ಇಲ್ಲಿ ಒಳ್ಳೆ ಡಿಸ್ಕೌಂಟ್ ಕೂಡ ನಾವು ಪ್ರತಿ ಎಕ್ಸಿಬಿಷನಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ದಯವಿಟ್ಟು ಯಾರನ್ನ ಇಂಟ್ರೆಸ್ಟೆಡ್ ಇರೋರು ಬನ್ನಿ, ಒಳ್ಳೆ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ, ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಪ್ಲಸ್ 5 ವರ್ಷ ಗ್ಯಾರಂಟಿ ವಾರಂಟಿ ಎಲ್ಲ ಇದೆ. ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಆಗಿರುತ್ತೆ, ಮತ್ತು ಆಲ್ ಓವರ್ ಇಂಡಿಯಾ ನಮ್ಮದು 36 ಔಟ್ಲೆಟ್ಸ್. ಇದು ರಿಮೋಟಲ್ಲಿ ವರ್ಕ್ ಆಗುತ್ತೆ, ಇಲ್ಲಿ ಆಪ್ಷನಲ್ ಇರುತ್ತೆ ನಿಮಗೆ. ಒಂದು ಸಲ ನೀವು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಆ್ಯಂಗಲ್ ಆಟೋಮೆಟಿಕ್ಲಿ ಅದೇ ತೊಗೊಳುತ್ತೆ, ಅದಾದ್ಮೇಲೆ ಸ್ಕ್ಯಾನಿಂಗ್ ಆಗುತ್ತೆ, ಸ್ಕ್ಯಾನಿಂಗ್ ಆದಮೇಲೆ ಆಟೋಮೆಟಿಕ್ ಮಸಾಜ್. ಒಂದು ಸಲ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಬಾಡಿಗೆ ಮಸಾಜ್ ಆಗುತ್ತೆ. ಮತ್ತು ಇದನ್ನು ಕೆಲವೊಂದು ಎಕ್ಸ್ಟ್ರಾ ಫ್ಯೂಚರ್ಸ್ ಇದೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ರಿಮೋಟಲ್ಲಿ.
ಇದರಲ್ಲಿ ಎರಡು ಪ್ರೋಗ್ರಾಮ್ ಇರುತ್ತೆ, ಒಂದು ಆಟೋ ಪ್ರೋಗ್ರಾಮ್ ಇದೆ, ಇನ್ನೊಂದು ಮ್ಯಾನ್ಯಲ್ ಪ್ರೋಗ್ರಾಮ್ ಇದೆ. ಆಟೋ ಪ್ರೋಗ್ರಾಮ್ ಅಲ್ಲಿ ಕಂಪ್ಲೀಟ್ ಮಸಾಜ್ ಸಿಗುತ್ತೆ. ಮ್ಯಾನ್ಯಲ್ ಪ್ರೋಗ್ರಾಮ್ ಅಲ್ಲಿ ಸಪೋಸ್ ಯಾರ್ಗನ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಅಲ್ಲಿ ಮಸಾಜ್ ಬೇಕು, ಯಾರ್ಗನ ಸ್ಪಾಂಡಲೈಸಿಸ್ ಪ್ರಾಬ್ಲಮ್ ಇರುತ್ತೆ, ಅವ್ರು ಓನ್ಲಿ ನೆಕ್ ಅಲ್ಲಿ ಮಸಾಜ್ ಬೇಕು ಅನ್ಸುತ್ತೆ. ಸೊ ಇದರಲ್ಲಿ ಪ್ರೋಗ್ರಾಮಿಂಗ್ ಸೆಲೆಕ್ಟ್ ಮಾಡಿ ಒಂದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದೇ ಟೈಪ್ ಆಫ್ ಮಸಾಜು ತಗೋಬಹುದು. ಎಷ್ಟಾಗುತ್ತೆ ಸರ್ ಇದು? ಸೊ ಇದು ಎಮ್ ಆರ್ ಪಿ ಬಂದ್ಬಿಟ್ಟು 3.25 lakhs ಇಲ್ಲಿ ಇಟ್ಟಿದ್ದೀವಿ. ಸೊ ಇಲ್ಲಿ ತಗೊಳ್ಳೋದ್ರಿಂದ 40% ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ ಆಫ್ಟರ್ 40% ಫ್ಲಾಟ್ ಡಿಸ್ಕೌಂಟ್ ಇಲ್ಲಿಂದ ತಗೊಂಡ್ರೆ, ಎಸ್ ಇಲ್ಲಿಂದ ತಗೊಂಡ್ರೆ, ಓಕೆ. ಸೊ 1,95,000 ಬರುತ್ತೆ, ಪ್ಲಸ್ 5 years ಗ್ಯಾರಂಟಿ ವಾರಂಟಿ ಇರುತ್ತೆ. 5 years ಗ್ಯಾರಂಟಿ ವಾರಂಟಿ, ಎಸ್. 1 ವರ್ಷ ಕಂಪ್ಲೀಟ್ಲಿ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಆಫ್ಟರ್ ದಟ್ 4 years ಫ್ರೀ ಸರ್ವಿಸ್ ವಾರಂಟಿ ಆಲ್ ಎನಿವೇರ್ ಇನ್ ಇಂಡಿಯಾ. ಓಕೆ, ನಿಮಗೆ ಡೋರ್ ಸ್ಟೆಪ್ ಅಲ್ಲೇ ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ. ಸೊ 18 ವರ್ಷದಿಂದ ಇದೆ ಕಂಪನಿ ಇದು, ರೆಸ್ಟೋಲೆಕ್ಸ್ ಅಡ್ವಾನ್ಸ್ ಹೆಲ್ತ್ ಕೇರ್ ಎಕ್ವಿಪ್ಮೆಂಟ್ ಅಂತ. ಸೊ ನೋಡ್ಬೋದು ಇಲ್ಲಿ ಲೈಕ್ ಜಗದೀಶ್ ಅವ್ರಿಗೆ ಮಸಾಜ್ ಆಗ್ತಾ ಇದೆ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ಸ್ಪೀಕರ್ಸ್ ಇದೆ, ಆಮೇಲೆ ಇಲ್ಲಿ ರಿಮೋಟ್ ಇದೆ, ಫುಲ್ ಕಾಲೆಲ್ಲ ಇಟ್ಕೊಳ್ಳೋದು ಚೆನ್ನಾಗಿದೆ. ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ, ಇಲ್ಲಿ ಚಾರ್ಜ್ ಬೇರೆ ಮಾಡ್ಬೋದಾ? ಮಾಡ್ಕೋಬೋದು, ಓಕೆ, ಚೆನ್ನಾಗಿದೆ. ಸೊ ಈ ಮಸಾಜ್ ಚೇರ್ ಹೆಂಗಿದೆ ಅಂತ ಎಕ್ಸ್ಪೀರಿಯನ್ಸ್ನ ನಮ್ಮ ಜಗದೀಶ್ ಅವ್ರಿಗೆ ಶೇರ್ ಮಾಡ್ತಾರೆ. ಫುಲ್ ರಿಲೀಫ್ ಆಗಿದೆ, ಲೈಕ್ ಏನಂತಾರೆ ಫುಲ್ ಎಲ್ಲ ಸುಸ್ತಾಗಿ ಬಂದ್ಬಿಟ್ಟಿರ್ತೀವಿ, ಎಲ್ಲ ಫುಲ್ ಬಾಡಿ ಪೇನ್ಸು ಕಷ್ಟ ಬಿದ್ದು ಹೋಗಿಂಥದ್ದು ಫುಲ್ ನೆಮ್ಮದಿಯಾಗಿರುತ್ತೆ ಒಂಥರ ರಿಲೀಫ್ ಆಗಿ ಕಂಪ್ಲೀಟ್. ಹಾಂ, ಫುಲ್ ಕಾಲಿಂದ ಹಿಡಿದು ಎಲ್ಲ ಕಂಪ್ಲೀಟಾಗಿ ಬ್ಯಾಕು ನೋಡ್ಬೋದು, ಕೈನೆಲ್ಲ ಫುಲ್ ಹಿಡ್ಕೊಂಬಿಟ್ಟಿದೆ ನೋಡಿ, ರಿಲೀಫ್ ಆಗ್ತಿದೆ. ಹಾಂ, ರಿಲೀಫ್ ಆಗ್ತಿದೆ. ಬಾಕ್ಸಿಂಗ್ ಹಿಂದೆ ಬಾಕ್ಸಿಂಗ್ ಮಾಡ್ತಾ ಇದೆ ಅದು. ಹೌದಾ? ನೀವು ಕೂತ್ಕೊಳ್ತೀರಲ್ವ? ಓಕೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸಸೈಸ್ ಮಿಷಿನ್ ಇದೆಯಂತೆ, ಅದನ್ನ ಹೆಂಗೆ ಅಂತ ಕೇಳೋಣ, ಬನ್ನಿ. ಸರ್, ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿದೆ, ರಿಲ್ಯಾಕ್ಸ್ ಆಗ್ತಾ ಇದೆ. ಮಸಾಜ್ ಮಾಡಿಸ್ಕೊತಾ ಇದ್ದೀನಿ, ಸಕ್ಕತ್ತಾಗಿದೆ ಲೈಕ್ ಫೀಲ್ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಬೆನ್ನಿಗೆ ಆಮೇಲೆ ಕತ್ತಿಗೆ ಎಲ್ಲ ಯಾರೋ ಬಂದು ಮಸಾಜ್ ಮಾಡ್ದಂಗೆ ಇದೆ, ಚೆನ್ನಾಗಿದೆ. ಲೈಕ್ ನಾವೆಲ್ಲಾದರೂ ರೈಡ್ ಹೋಗಿ ಬಂದಾಗಂತೂ ಕುತ್ಕೊಂಡು ಒಂದು 20 ನಿಮಿಷ ಮಾಡಿಸ್ಕೊಬಿಟ್ರೆ ಫುಲ್ಲು ರಿಲೀಫ್ ಇಲ್ಲ. ಡೈಲಿ ಕೆಲಸ ಮಾಡ್ತೀವಿ, ಒಂದು ಸ್ವಲ್ಪ ಹೊತ್ತು ಈ ಥರ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಮಸಾಜ್. ಆ ಕೆಳಗಡೆ ಎಲ್ಲ ಯಾರೋ ಮಸಾಜ್ ಮಾಡ್ತಾ ಇರೋ ಥರ ಫೀಲು. ಸೊ ನಾರ್ಮಲಾಗಿ ಮಸಾಜ್ ಮಿಷಿನ್ ಎಲ್ಲ ಯಾವ ಥರಪ್ಪ ಅಂದರೆ ಲೈಕ್ ನಿಮಗೆ ತುಂಬ ಟಯರ್ಡ್ ಆಗಿರ್ತೀರ ಮನೆಗಳಲ್ಲಿ, ಬೆನ್ನೋವು ಇಲ್ಲ ಅಂದರೆ ಈಗ ನೀವೇ ಅಂದ್ಕೊಳ್ಳಿ ಲೈಕ್ ಎಲ್ಲ ರೈಡ್ ಹೋಗಿರ್ತೀರಾ, ಅಲ್ಲ ರೈಡಿಂದ ಬಂದಿರ್ತೀರಾ, ಇಲ್ಲಾಂದರೆ ಮನೆ ಕೆಲಸ ಮಾಡಿರ್ತೀರ, ಆಫೀಸಿಂದ ಬಂದಿರ್ತೀರಾ, ಅಂಥ ಟೈಮಲ್ಲೆಲ್ಲ ಫುಲ್ ಸುಸ್ತಾಗ್ಬಿಡಿರ್ತೀರ, ಫುಲ್ ಬಾಡಿಯೆಲ್ಲ ಫುಲ್ ಸ್ಟ್ರೈನ್ ಆಗಿಬಿಡಿರುತ್ತೆ, ಇಲ್ಲ ಬೆನ್ನೋವೇ ಇರುತ್ತೆ, ಇಲ್ಲ ಸೊಂಟ ನೋವು ಇರುತ್ತೆ, ಈಗ ಏಜ್ ಆಗ್ತಿರೋದ್ರಂತೂ ಸೊಂಟ ನೋವೆಲ್ಲ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಅಂತೂ ಸೀರಿಯಸ್ಸಾಗಿ ತುಂಬಾ ಸಕ್ಕತ್ತಾಗಿ ಪೇನ್ ಹೋಗುತ್ತೆ. ಯಾಕೋ ಯಾರೋ ಮಸಾಜ್ ಮಾಡ್ತೀವೋ ತಾನೇ ಒಂದು ಫೀಲ್ ಬರುತ್ತೆ ನಿಮಗೆ, ಯಾಕಂದರೆ ಇಲ್ಲಿ ಮಸಾಜ್ ಮಾಡಿಸ್ಕೋತೀವೋ ಥರ ಕೇಳಿದೆ. ಲೈಕ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಒಳ್ಳೆ ರಿಸಲ್ಟ್ ಸಿಗ್ತದೆ. ನಮ್ಮ ಜಗದೀಶ್ ಅವರು ಸ್ವಲ್ಪ ಸ್ಟ್ರೈನ್ ಆಗಿದ್ದು, ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಯಾರೋ ಮಸಾಜ್ ಮಾಡ್ದಂಗೆ ಇರುತ್ತಂತೆ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಇದು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈಗ ನೆಕ್ಸ್ಟು ಎಕ್ಸಸೈಸ್ ಮಿಷಿನ್ ಇದೆ, ಲೈಕ್ ಅದರಲ್ಲಿ ವೆಯ್ಟ್ ಲಾಸ್ ಎಲ್ಲ ಆಗುತ್ತಂತೆ, ಎಕ್ಸಸೈಸ್ ಎಲ್ಲ ಮಾಡ್ತಾರಂತೆ. ಸೊ ಅದೇನು ಅಂತ ಕೇಳೋಣ ನಮ್ಮ ಸ್ವಾಮಿಯವರು ಎಕ್ಸ್ಪ್ಲೈನ್ ಮಾಡ್ತಾರಂತೆ, ಬನ್ನಿ. ಸೊ ಇಲ್ಲಿ ಸ್ವಾಮಿಯವರು ಇದ್ದಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಲೈಕ್ ಮಿಷಿನ್ ಯಾವ ಥರ ಅಂತ. ಸರ್ ಹೇಳಿ. ವೆಯ್ಟ್ ಲಾಸ್ ಮಿಷಿನ್, ಇದರಲ್ಲಿ ನೀವು ಮಾನಿಟರ್ ಮಾನಿಟರ್ ವಿತೌಟ್ ಎನಿ ಹಾರ್ಟ್ ಎಕ್ಸಸೈಸ್ ಇನ್ ರೆಡ್ಯೂಸ್ ಬಾಡಿ, ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಕನ್ನಡ ಕೋಡ್ ಆಗಿಲ್ಲ, ಜಸ್ಟ್ ನಿಂತ್ಕೊಂಡ್ರೆ ಸರ್ ಬೆಳಿಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲ್ಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಯೂಸ್ ಮಾಡಿಕೊಟ್ರೆ ಒಂದು ತಿಂಗಳಲ್ಲಿ 3-4 kg ಅನ್ವಾಂಟೆಡ್ ಫ್ಯಾಟ್ನ ನೀವು ರೆಡ್ಯೂಸ್ ಮಾಡ್ಕೊಂಡು, ನಿಮ್ಗೆ ಯಾವ ಫ್ಯಾಟ್ ಬೇಡೋ ಅದು ಮಾತ್ರ ಟಾರ್ಗೆಟ್ ಮಾಡಿ ರೆಡ್ಯೂಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಸರ್, ನಿಂತ್ಕೊಂಡ್ರೆ ಸರ್ ಒಂದು ಎಕ್ಸಸೈಸ್ 8 ನಿಮಿಷ ಓವರಾಲ್ 20 minutes ಒಳಗಡೆ ಎಲ್ಲನೂ ಮಾಡ್ಕೊಬೇಕು. ಓಕೆ, ಬೆಳಿಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಲ್ಲಿ ಯೂಸ್ ಮಾಡ್ಕೊಂಡ್ರೆ ಸಾಕು, ಅದರಲ್ಲಿ ಡಯಾಬಿಟೀಸ್ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಬೇಕು. ಫಿಸಿಯೋಥೆರಪಿ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಅಂತೇಳಿ ಡಾಕ್ಟರ್ಸ್ ಮಾಡ್ತಾರೆ. ಇದರಲ್ಲಿ ಒಂದು ಬೆಳಿಗ್ಗೆ ಸಾಯಂಕಾಲ ಒಂದು ದಿನಕ್ಕೆ ಒಂದು 3-4 ಸರಿ ವಾಕಿಂಗ್ ಮಾಡದೇ ಇರೋರು ಕೂಡ ಒಂದು 5 ನಿಮಿಷ ಯೂಸ್ ಮಾಡ್ಕೊಂಡ್ರೆ ಸಾಕು. ಏನಾ ಏನಾದರೂ ಲೈಕ್ ವಾಕಿಂಗ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತೆಲ್ಲ ಇತ್ತು ಅಂದರೆ ಇದು ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಲೈಕ್ ಡೈಲಿ ಒಂದು 5 ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು, ಅನ್ವಾಂಟೆಡ್ ಫ್ಯಾಟ್ ಎಲ್ಲ ಹೋಗುತ್ತೆ. ಡಯಾಬಿಟೀಸ್ ಪೇಷಂಟ್ಸ್ಗೆ ಎಲ್ಲರಿಗೂ ತುಂಬಾ ಯೂಸ್ ಇದೆ. ಸೊ ಇನ್ನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾರೆ, ಬನ್ನಿ. ಬೆಳಿಗ್ಗೆ ಸಾಯಂಕಾಲ ಸರ್ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಎಂಟಿ ಸ್ಟಮಕ್ ಯೂಸ್ ಮಾಡ್ಕೊಂಡ್ರೆ ಒಂದು ತಿಂಗಳಲ್ಲಿ 3-4 kg ಅನ್ವಾಂಟೆಡ್ ಫ್ಯಾಟ್, ನಿಮಗೆ ಯಾವ ಫ್ಯಾಟ್ ಸೈಡ್ ಎಫೆಕ್ಟ್ ಕಡಿಮೆ ಮಾಡಲಿಕ್ಕೆ ಸಿಟಿಸಿ ಫಸ್ಟ್ ಆಯ್ತು ಸರ್ ಈ ಫ್ಯಾಟ್ ಬರ್ನ್ ಮಾಡಿ. ದೆನ್ ಸೆಕೆಂಡ್ ಒನ್ 2 kg ಮುಂದೆ ದೆನ್ ಟಚ್ ಅವರ್ ಫೋರ್ ಇಡೀಸ್ ತಲೆಯಲ್ಲಿ ಟಚ್ ಮಾಡಿ. ಸೊ ಬ್ಯಾಕ್ ಫ್ಯಾಟ್ ಆ್ಯಂಡ್ ಮತ್ತು ಬ್ಯಾಕ್ ಪೇನ್, ಈ ಫ್ಯಾಟ್ ಏನಿದೆ ಎಲ್ರಿಗೂ ಇರ್ತದೆ. ಈ ವೆಸ್ಟ್ ಫ್ಯಾಟ್ ಕಡಿಮೆ ಮಾಡಲಿಕ್ಕೆ ಹೊರಗಡೆ ಯಾವುದೇ ಎಕ್ಸಸೈಸ್ ಇಲ್ಲ, ಮಷಿನ್ ಕೂಡ ಇಲ್ಲ. ಜಸ್ಟ್ 10 ಮಿನಿಟ್ಸ್ ನಿಂತ್ಕೊಂಡ್ರೆ ಎವ್ರಿ 10 ಮಿನಿಟ್ಸ್ಗೆ 1-150 calories 100-150 calories ಬರ್ನತ್ತೆ, ಸ್ವೆಟ್ ಬರ್ತದೆ ಮೇಲಾಗೇನಿಲ್ಲ. ದೆನ್ ರೆಂಡ್ಯೂರ್ ಬೋತ್ ನೀಸ್ ಫಾರ್ ಥೈಸ್ಗೆ. ಸೈಕ್ಲಿಂಗ್ ಏನು ಮಾಡ್ತಿರಲ್ಲ, ಸೈಕ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ, ನೀ ಪೇನ್ ಬರ್ತದೆ, ಜಾಯಿಂಟ್ ಪೇನ್ ಬರ್ತದೆ. ಲೇಡೀಸ್ ಮಾಡೋಗಿಲ್ಲ ಆ್ಯಂಡ್ ಏಜ್ ಪೀಪಲ್ಸ್ ಮಾಡೋಗಿಲ್ಲ ಸೈಕ್ಲಿಂಗು, ತಜ್ಮೇಲೆ ಏನಾಗ್ತದೆ, ಜಸ್ಟ್ ಸಪೋಸ್ 90 kg ಇದೆ, 90 kg ಪೂರ್ತಿ ಮೊಣಕಾಲ ಮೇಲೆ ಬೀಳೋದ್ರಿಂದ ಜಸ್ಟ್ ಕಾಲ್ ಮಾತ್ರ ಮೂವ್ ಆಗ್ತದೆ, ಮೂಳೆ ಸಿಗುತ್ತೆ. ಜಸ್ಟ್ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಫಾರ್ ಸೈಕ್ಲಿಂಗ್ ಪೊಸಿಷನ್. ದೆನ್ ಸ್ಟ್ಯಾಂಡ್ ಏನಿ ಒಂದು ಸೆಟ್ ಅಂದ್ ದಿಸ್ ಸೆಟ್ ತನ್ ದಿಸ್ ಸೆಟ್ ಹೋಲ್ಡ್ ಯುವರ್ ಲೆಫ್ಟ್ ಹ್ಯಾಂಡ್ ಇಯರ್ ಕಮ್ ಬ್ಯಾಕ್ ಸೆಟ್ ಸರ್ ಸ್ಕಿಪ್ ಇನ್ 10 ಮಿನಿಟ್ಸ್ ಇಕ್ವಲ್ ಟು ಕ್ಯಾನ್ ಗೆಟ್ 1000
ಓಲ್ಡ್ ಇರ್ಬೋದು ಅಂಡ್ ಸಕ್ಸಸ್ ಫಾರ್ ಲೋ ಏಟರ್. ನಾನು ಲೋ ಏಟರ್ ಇದೇ ಎಫೆಕ್ಟ್ ಒಳಗಡೆ ಓಲ್ಡ್ ಟ್ವೆಂಟಿ ನೋಟ್ ಸ್ಪೀಡಲ್ಲಿ ಮಾತ್ರ ಜಸ್ಟ್ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಹಿಪ್ ಸ್ಪ್ಯಾಟು ಅಂಡ್ ಲೋ ಏಟರ್ ಬೆಲ್ಲಿ ಅದೇ ಪೊಸಿಷನಲ್ಲಿ ಕಾಲು ಈ ಥರ ಮೇಲೆ ಹಿಂಡಿ ಮೇಲೆ. ಈಗ ನೋಡಿ ಬೆಲ್ಲಿ ಕ್ರಂಚಿಂಗ್ ಪುಷಪ್ಸ್ ಮಾಡಿದ್ರೆ ಯಾವ ಥರ ಎಫೆಕ್ಟ್ ಸಿಗ್ತದೆ, ಲಿಫ್ಟಿಂಗ್ ಮಾಡಿದ್ರೆ ಇನ್ ಗೆಟಿಂಗ್ ಸೇಮ್ ಎಫೆಕ್ಟ್. ಇಜಿ ಹೆಚ್ಚರ್ ಸ್ಟಾರ್ಟ್ ಮಾಡಿ ನಿಮಗೆ ಟೈಮಿಂಗ್ಸ್ ಇದು ಎಲ್ಲ ಡಿಸ್ಪ್ಲೇ ಇರ್ತದೆ ನಿಮಗೆ, ಎರಡು ಒಂದು ಡಿಸ್ಪ್ಲೇ, ಇವೆರಡರಿಂದ ಒಂದು ಡಿಸ್ಪ್ಲೇ, ಇವೆರಡರಿಂದ ಒಂದು ಡಿಸ್ಪ್ಲೇ. ಇಸ್ ಇಸ್ ಹೆಚ್ ಎಲ್ ಟೆನ್ ಮಿನ್ ಟೈಮಿಂಗ್ಸ್ ಬಂದುಬಿಟ್ಟು 10 minutes ಫಿಕ್ಸೆಡ್ ಇರ್ತದೆ. ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೌಂಟ್ ಡೌನ್ ಆಗ್ತದೆ, ಆಫ್ಟರ್ 10 minutes ಆಟೋಮೆಟಿಕ್ಲಿ ಆಫ್ ಆಗ್ತದೆ, ಮತ್ತೆ ಆನ್ ಮಾಡ್ಕೋಬೇಕು ನೀವು. ಆನ್ ಮಾಡಿದ ತಕ್ಷಣ ಹೆಚ್ ಎಲ್ ಬರ್ತದೆ, ನೀವು ಹೆಚ್ ಎಲ್ ಅಂದರೆ ಹೈ ಲೋ ಮಾಡ್ಕೋಬೋದು ನೀವು. ಅದೇ ಪ್ರೋಗ್ರಾಮ್ ಇಟ್ಕೊಂಡಾಗ ಪಿ ಒನ್ ಮೀನ್ಸ್ ಇಲ್ಲಿ 10 speed ಫಿಕ್ಸೆಡ್ ಆಗ್ತದೆ, ಪಿ ಟೂ ಮೀನ್ಸ್ 5 speed, ಪಿ ತ್ರೀ ಮೀನ್ಸ್ 15 speed. ಈ ಮೂರಲ್ಲೂ ಕೂಡ ನೀವು ಹೈ ಲೋ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಹೆಚ್ಚಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಸ್ಪೀಡ್ ಇಲ್ಲೇ ಇಟ್ಕೋಬೋದು. ಆ್ಯಂಡ್ ದಿಸ್ ಈ ಬಟನ್ ಪಲ್ಸ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡ್ಬೋದು, ಎರಡು ಕೈಲಿ ಹೋಲ್ಡ್ ಮಾಡ್ಕೊಂಡ್ರೆ ನಿಮ್ಮ ಹಾರ್ಟ್ ಬೀಟನ್ನು ತೋರಿಸ್ತದೆ ಪಲ್ಸ್ ಬಟನ್ ಪ್ರೆಸ್ ಮಾಡ್ಬೋದು. ಟೈಮಿಂಗ್ಸ್ ಮತ್ತೆ ಟೈಮಿಂಗ್ಸ್ ನೋಡ್ಬೇಕಂದ್ರೆ ಟೈಮಿಂಗ್ಸ್ ನೋಡ್ಬೋದು ಅಷ್ಟೇ ಸರ್. ಇದೆಲ್ಲ ಬಂದ್ಬಿಟ್ಟು 20 ಒಳಗಡೆ ಯೂಸ್ ಮಾಡ್ಬೋದು, ಸ್ಟ್ಯಾಂಡಿಂಗ್ ಎಲ್ಲ ಬಂದ್ಬಿಟ್ಟು, ಸಿಟ್ಟಿಂಗ್ ಎಲ್ಲ ಬಂದ್ಬಿಟ್ಟು 30, ಡಯಾಬಿಟೀಸ್ಗೆಲ್ಲ ಬಂದ್ಬಿಟ್ಟು ಎಬೋವ್ 30-40 ವರೆಗೂ ಸ್ಪೀಡ್ ಇಟ್ಕೋಬೋದು. ಇಷ್ಟು ಮಾಡ್ಕೊಂಡ್ರೆ ಸಾಕು ಸರ್. ಸ್ಟ್ಯಾಂಡಿಂಗು ಸಿಟ್ಟಿಂಗು ಕೂಡ ಇದೆ ಇದರಲ್ಲೇ, ಟೋಟಲಿ 45 ಥರ ಎಕ್ಸಸೈಸ್ ಇದೆ. ನಾರ್ಮಲ್ ಒಂದು 10-20 ಎಕ್ಸಸೈಸ್ ತೋರಿಸ್ಕೊಡ್ತಾರೆ, ಬೇಸಿಕ್ ಒಂದು ತಿಂಗಳು ಯೂಸ್ ಮಾಡ್ಕೊಂಡ್ರೆ ಸಾಕು ಸರ್. ಇದು ಎಷ್ಟಾಗುತ್ತೆ ಸರ್? ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಶೋರೂಮಲ್ಲಿ ನಾವು 45,000 ಸೇಲ್ ಮಾಡ್ತೀವಿ. ಇಲ್ಲಿ ಪ್ರಮೋಷನ್ಗೆ ಅಂತೇಳಿ ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸಿಬಿಷನಲ್ಲಿ ಬಂದ್ಬಿಟ್ಟು 28,000. ನಿಮ್ಮ ಮನೇಲಿ ಸೀನಿಯರ್ ಸಿಟಿಜನ್ ಅಥವಾ ಡಾಕ್ಟರ್ಸ್ ಇದ್ದರೆ ಮಾತ್ರ ಅವ್ರ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟರೆ 28,000 ವಿತ್ ಫ್ರೀ ಡೆಲಿವರಿ, 1 ವರ್ಷ ಗ್ಯಾರಂಟಿ, 4 ವರ್ಷ ವಾರಂಟಿ. ಓಕೆ, ಫಸ್ಟ್ 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರ್ತದೆ, ಅನದರ್ 4 ಇಯರ್ಸ್ ಏನಿದೆ ವಾರಂಟಿ. ವಾರಂಟಿ ಮೀನ್ಸ್ ಸ್ಪೇರ್ ಪಾರ್ಟ್ಸ್ ಮಾತ್ರ, ನಿಮ್ಮ ಪರ್ಟಿಕ್ಯುಲರ್ ಯಾವ ಪಾರ್ಟ್ಸ್ ಹೋಗಿರ್ತದೆ ಅದು ಮಾತ್ರ ಚೇಂಜ್ ಮಾಡ್ಕೊಂಡು, ಟೋಟಲಿ 5,000 ಫ್ರೀ ಥ್ರೋ ಔಟ್ ಇಂಡಿಯಾ ಫ್ರೀ ಡಿಲ್ ಸರ್. ಈಗ ಇದು ರನ್ನಿಂಗು, ಸೈಕ್ಲಿಂಗು, ಆಮೇಲೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ, ಸೈಡ್ ಎಫೆಕ್ಟ್ಸ್ ಏನೂ ಇಲ್ವಾ? ನೋ ಸೈಡ್ ಎಫೆಕ್ಟ್, ಮೆಡಿಕಲಿ ಅಪ್ರೂವ್ಡ್ ಇದೆ. ಆಕ್ಚುಲಿ ಕಂಡಿಡಿದ್ರೆ ಡಾಕ್ಟರ್ಸು ಮತ್ತು ಲೇಡೀಸು ಏಜ್ ಪೀಪಲ್ಸ್, ಯಾಕಂದರೆ ಡಾಕ್ಟರ್ಸ್ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ, ಲೇಡೀಸ್ ಹೊರಗಡೆ ಹೋಗೋದಿಲ್ಲ, ಆ್ಯಂಡ್ ಏಜ್ ಪೀಪಲ್ಸ್ ಎಲ್ಲ ಇದ್ರೂ ಟೈಮ್ ಇದ್ರು ಕೂಡ ಎನರ್ಜಿ ಇರೋದಿಲ್ಲ. ಈ ಮೂವರಿಗೋಸ್ಕರ ಇನ್ವೆನ್ಷನ್ ಮಾಡಿಲ್ಲ ಅಂದರೆ ಮೆಡಿಕಲಿ ಅಪ್ರೂವ್ಡ್, ಯಾರು ಬೇಕಾದ್ರೂ ಯೂಸ್ ಮಾಡ್ತಾರೆ. ನೋಡೋದಲ್ಲ ಇವಾಗ ಲೈಕ್ ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು, ಆಮೇಲೆ ಎಕ್ಸಸೈಸ್ ಮಾಡೋಕ್ಕಾಗಿದೆ ಅಂದರೆ ರನ್ನಿಂಗ್ ಮಾಡೋಕ್ಕಾಗಿದೆ ಅಂದರೆ ಯೂಸ್ ಮಾಡ್ಬೋದು, ಆಮೇಲೆ ಮಸಾಜ್ ದೋಷ ನಿಮಗೆ ಬಾಡಿ ರಿಲೀಫ್ ಎಲ್ಲ ಆಗುತ್ತೆ. ನಿಮಗೇನಾದರೂ ಈ ಕಂಟೆಂಟ್ ಇಷ್ಟ ಆಗಿದೆ ಹಂಗೆ ಲೈಕ್ ಮಾಡಿ, ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.